ನಮಸ್ಕಾರ, ಏನ್ ಸಮಾಚಾರಗೆ ಸ್ವಾಗತ. ನಾನ್ ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ಭೇಟಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆಂಜನೇಯನಂತೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತೀನಿ, ನಿಮಗೆ ಕೊಟ್ಟ ಮಾತು ಉಳಿಸಿಕೊಳ್ತೀನಿ ಎಂದು ಶಪಥ. ಕರ್ನಾಟಕ ಬಿಜೆಪಿಯಲ್ಲಿ ಗೊಂದಲ ಬಗ್ಗೆ ಎಲ್ಲ ಗೊತ್ತು, ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಕೆಲಸ ಮಾಡಿ, ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಎಂದು ಮೋದಿ ವಿಶ್ವಾಸ. ವೈರಸ್ಗೆ ಬ್ಯಾರಿಕೇಡ್, ಸಜ್ಜಾಗಿ ನಿಂತ ಬಾಗಲಕೋಟೆ ಜಿಲ್ಲಾಡಳಿತ. ಕೇರಳ ಗೋವಾದಿಂದ ಬಂದವರ ಗುರುತು ಪತ್ತೆ ಕಾರ್ಯ, ಚೆಕ್ಪೋಸ್ಟ್ಗಳನ್ನು ಹಾಕುವ ಕೆಲಸವೂ ಶುರು. ಕೋಲಾರದಲ್ಲೂ ಕೊರೋನಾ ಎದುರಿಸಲು ಸಿದ್ಧತೆ, ಪ್ರತಿದಿನ 70 ಮಂದಿಗೆ ಆರ್ಟಿಪಿಸಿಆರ್ ಚೆಕಿಂಗ್, 619 ಆಕ್ಸಿಜನ್, 168 ಐಸಿಯು ಬೆಡ್ಗಳ ವ್ಯವಸ್ಥೆ. ಉತ್ತರ ಕನ್ನಡದಲ್ಲಿ ಖಾತೆ ತೆರೆದಿದೆ ಕೊರೋನಾ, ಜಿಲ್ಲಾ ಪ್ರವಾಸಕ್ಕೆ ಬರುವ ಪ್ರವಾಸಿಗರೇ ಎಚ್ಚರ, ಜಿಲ್ಲೆಯಲ್ಲಿ ಜಾರಿಯಾದವು ಕೋವಿಡ್ ನಿಯಮಾವಳಿ. ಮಹಾಮಾರಿ ಕೊರೋನಾ ಎದುರಿಸಲು ತುಮಕೂರಿನಲ್ಲೂ ಸಿದ್ಧತೆ, ಶಬರಿಮಲೆಗೆ ಹೋಗಿ ವಾಪಸ್ಸಾದವರ ಮಾಹಿತಿ ಕಲೆ, ಜಿಲ್ಲಾಸ್ಪತ್ರೆಯಲ್ಲಿ 500 ಆಕ್ಸಿಜನ್ ಬೆಡ್ಗಳು ಪೂರ್ವ ಹಂತದಲ್ಲಿ ಸಿದ್ಧತೆ. ರೂಪಾಂತರಿ ಕಟ್ಟಿಹಾಕಲು ರೆಡಿಯಾದ ಯಾದಗಿರಿ, ಕೋವಿಡ್ ನಿರ್ವಹಣೆಗಾಗಿ 300 ಪ್ರತ್ಯೇಕ ಬೆಡ್ ಮೀಸಲು, 50 ಐಸಿಯು, 100 ಆಕ್ಸಿಜನ್ ಸೇರಿ 300 ಬೆಡ್ಗಳ ಸೌಲಭ್ಯ ಸಿದ್ಧ. ಕರಾವಳಿ ಜಿಲ್ಲೆಯಲ್ಲಿ ಉತ್ತರ ಭಾರತದ ಕಿಲಾಡಿ ಕಳ್ಳರ ಕೈಚಳಕ, ಉಡುಪಿ ಜಿಲ್ಲಾ ಪೊಲೀಸರ ನಿದ್ದೆಗೆಡಿಸಿದ ಚಡಿ ಗ್ಯಾಂಗ್, ಕಾಯಿ ಕಾಲು ಮೈಗೆ ಎಣ್ಣೆ ಹಚ್ಚಿಕೊಂಡು ಬರುವ ಖದೀಮರು. ಸಲಾರ್ ಸಿನಿಮಾ ರಿಲೀಸ್, ಫ್ಯಾನ್ಸ್ ಫುಲ್ ಖುಷಿಯ. ಬೆಂಗಳೂರಿನಲ್ಲಿ ತಡರಾತ್ರಿ 12:20 ಫ್ಯಾನ್ಸ್ ಶೋ, ಮಡಿವಾಳ ಸಂಧ್ಯಾ ಥಿಯೇಟರ್ಗೆ ಮುಗಿಬಿದ್ದ ಅಭಿಮಾನಿಗಳು. ಬಹು ನಿರೀಕ್ಷಿತ ಸಲಾರ್ ಸಿನಿಮಾ ವಿಶ್ವಾದ್ಯಂತ ರಿಲೀಸ್, ದೇಶಾದ್ಯಂತ 6,000 ಹೆಚ್ಚು ಥಿಯೇಟರ್ಗಳಲ್ಲಿ ಅಬ್ಬರ. ಹೈದರಾಬಾದ್ನಲ್ಲಿ ಪ್ರಭಾಸ್ ಫ್ಯಾನ್ ಸೆಲೆಬ್ರೇಷನ್. ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಾನೂನು ಬಾಹಿರವಾಗಿ ಉಚ್ಚಾಟನೆ, ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇಬ್ರಾಹಿಂ ದಾವೆ, ದೇವೇಗೌಡ ಕುಮಾರಸ್ವಾಮಿ ಪ್ರತಿವಾದಿಯಾಗಿಸಿ ಕೇಸ್. ಯತೀಂದ್ರಗೆ ಮೈಸೂರು ಕೊಡಗು ಟಿಕೆಟ್ ಕೊಡಿ, ಅಭಿಮಾನಿಗಳಿಂದ ಚಾಮುಂಡೇಶ್ವರಿಗೆ ಈಡುಗಾಯಿ ಒಡೆದು ಪ್ರಾರ್ಥನೆ, 2,00,000 ಮತಗಳ ಅಂತರದ ಗೆಲುವಿನ ವಿಶ್ವಾಸ. ದೆಹಲಿಯ ಸಂಸತ್ನ ಸ್ಮೋಕ್ ಬಾಂಬ್ ಪ್ರಕರಣ, ಬಾಗಲಕೋಟೆ ನಿವಾಸಿ ಸಾಯಿ ಕೃಷ್ಣ ವಶಕ್ಕೆ, ಬಾಗಲಕೋಟೆ ಪೊಲೀಸರ ಸಹಕಾರ, ಇಬ್ಬರನ್ನು ಮುಖಾಮುಖಿ ಕೂರಿಸಿ ವಿಚಾರಣೆ ಸಾಧ್ಯತೆ. ಸಾಯಿ ಕೃಷ್ಣ ಬಳಿಕ ಮನೋರಂಜನ್ನ ಮತ್ತೊಬ್ಬ ಗೆಳೆಯನಿಗೆ ಗಾಳ, ವಿಜಯನಗರದಲ್ಲಿ ಸಲೂನ್ ನಡೆಸ್ತಾ ಇರೋ ಸೂರಪ್ಪನ ವಿಚಾರಣೆ, ಹಣದ ವ್ಯವಹಾರ ನಡೆಸಿರೋದು ಬೆಳಕಿಗೆ. ಸರ್ಕಾರಿ ಜಮೀನು ಖಾಸಗಿ ವ್ಯಕ್ತಿಗಳಿಗೆ ಅಕ್ರಮವಾಗಿ ಖಾತೆ, ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ, ಮಕ್ಕಳ ಸಮೇತ ಹೋರಾಟಕ್ಕಿಳಿದ ಮಹಿಳೆಯರು. ಕೋಲಾರದ ಅಮಾನವೀಯ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಘಟನೆ, ಮುಖ್ಯ ಶಿಕ್ಷಕಿ ಕಸ್ತೂರಿ ಬಗ್ಗೆ ವಿದ್ಯಾರ್ಥಿಗಳಿಂದ ಆರೋಪಗಳ ಸುರಿಮಳೆ, ಬೂದಿನಾಳ ಪ್ರೌಢಶಾಲೆಗೆ ಅಧಿಕಾರಿಗಳ ಭೇಟಿ. ಕುಡಿಯುವ ನೀರಿನ ತೆರಿಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ, ಪ್ರತಿ ಎಂಸಿಎಫ್ಟಿಗೆ 320 ರೂಪಾಯಿ ಹೆಚ್ಚಿಸಿ ಸಂಪುಟ ತೀರ್ಮಾನ, ಬರಗಾಲದಲ್ಲಿ ಬರೆ ಹಾಕಿದ್ದಕ್ಕೆ ಜನರ ಆಕ್ರೋಶ.
ಸಿದ್ದೇಶ್ವರ ಸ್ವಾಮೀಜಿಯಾಗಲಿ ಜನವರಿ 2ಕ್ಕೆ 1 ವರ್ಷ. ನಾಳೆಯಿಂದ ಡಿಸೆಂಬರ್ 31ರವರೆಗೆ ಜ್ಞಾನ ಯೋಗಾಶ್ರಮದಲ್ಲಿ ಕಾರ್ಯಕ್ರಮ. ಮಹಿಳೆಯರಿಂದ ಶ್ರೀಗಳ ಪ್ರವಚನದ ಪುಸ್ತಕ ಮೆರವಣಿಗೆ. ವಿಶ್ವದಾದ್ಯಂತ ಕಳೆಗಟ್ಟಿದ ಕ್ರಿಸ್ಮಸ್ ಸಂಭ್ರಮ. ಕೋಲ್ಕತ್ತಾ ನಗರದಲ್ಲಿ ಕಣ್ಮನ ಸೆಳಿತಾ ಇದೆ ವಿದ್ಯುತ್ ದೀಪಾಲಂಕಾರ. ಮುಂಬೈನ ಬಾಂದ್ರಾದ ರಸ್ತೆಗಳು ಸಹ ಝಗಮಗ. ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ. ವಿಶೇಷ ಉಡುಗೊರೆ ಹೊತ್ತು ಕಾದ ವಡೋದರ ಭಕ್ತ. 108 ಅಡಿ ಉದ್ದದ ಅಗರಬತ್ತಿ ರೆಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.